ನಮಸ್ಕಾರ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಎಲ್ ಎಂ ಎಸ್ ವಿಭಾಗ ತೃತೀಯ ಬಿ ಎ ಐಚ್ಛಿಕ ಕನ್ನಡ ಪಠ್ಯ ಚದುರಂಗರವರ ವೈಶಾಖ ಕಾದಂಬರಿ ಇದರ ಬಗ್ಗೆ ಪ್ರಸ್ತುತಿಪಡಿಸುವವರು ಡಾಕ್ಟರ್ ಲಕ್ಷ್ಮೀ ನರಸಮ್ಮ ಕನ್ನಡ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಣಿಗಲ್ ತೃತೀಯ ಬಿ ಎ ಐಚ್ಛಿಕ ಕನ್ನಡ ಪಠ್ಯ ಚದುರಂಗರ ವೈಶಾಖ ಕಾದಂಬರಿ ಅಧಿವೇಶನ ಇಪ್ಪತ್ತೆಂಟು ಚಾತುರ್ಮಾಸ ತುಮಕೂರು ವಿಶ್ವವಿದ್ಯಾನಿಲಯ ಚದುರಂಗರು ರಚಿಸಿರುವ ವೈಶಾಖ ಕಾದಂಬರಿಯಲ್ಲಿ ಲಕ್ಕನ ಪಯಣ ಮತ್ತು ಕಾದಂಬರಿಯ ಮುಕ್ತಾಯ ಎನ್ನುವಂತಹ ಪ್ರಸಂಗವನ್ನು ಕಾಣುತ್ತೇವೆ ಈ ಪ್ರಸಂಗವನ್ನು ಚದುರಂಗರು ಅತ್ಯಂತ ಅರ್ಥಪೂರ್ಣವಾಗಿ ಚಿತ್ರಿಸಿದ್ದಾರೆ ಕಲಿಕೆಯ ಅಂಶಗಳು ಲಕ್ಕನ ಪಯಣವನ್ನು ತಿಳಿಸಲಾಗುವುದು ಕಾದಂಬರಿಯ ಮುಕ್ತಾಯವನ್ನು ತಿಳಿಸಲಾಗುವುದು ಈ ಮೂಲಕ ವಿದ್ಯಾರ್ಥಿಗಳು ಕಲಿಕೆಯ ಅಂಶಗಳ ಮೂಲಕ ಹಲವಾರು ವಿಷಯಗಳನ್ನು ಪಡೆಯುತ್ತಾರೆ ಲಕ್ಕನ ಪರಿಚಯ ಲಕ್ಕ ವೈಶಾಖ ಕಾದಂಬರಿಯಲ್ಲಿ ದರುಮನಹಳ್ಳಿಯ ನ್ಯಾಯ ಪಂಚಾಯಿತಿಕೆಯ ತೀರ್ಪಿನ ಪ್ರಕಾರ ಊರು ಬಿಟ್ಟು ಹೊರಹೋಗುತ್ತಾನೆ ಲಕ್ಕನ ತಾಯಿ ಕಲ್ಯಾಣಿ ಸಾವನ್ನಪ್ಪುತ್ತಾಳೆ ತಾಯಿಯ ಹೆಣವನ್ನು ತನ್ನ ಹೆಗಲ ಮೇಲೆ ಹಾಕಿಕೊಂಡು ಹೋಗಿ ಮಣ್ಣು ಮಾಡುತ್ತಾನೆ ರುಕ್ಮಿಣಿ ಕಲ್ಯಾಣಿ ಸಿವುನಿ ಎಂಬ ಹೆಣ್ಣು ಮಕ್ಕಳ ಮೇಲೆ ಲಕ್ಕನಿಗೆ ಅಪಾರವಾದಂಥ ಗೌರವವಿದೆ ಈ ಹಾಳು ಜನರ ಸಹವಾಸ ಬೇಡವೆನ್ನುತ್ತಾನೆ ತಾನು ಈ ಒಂದು ಊರಿನಿಂದ ಹೊರ ಹೋಗಲೇಬೇಕು ಇಂಥ ಜನರ ಮಧ್ಯೆ ಬಾಳುವುದು ಕಷ್ಟ ಅಂತ ಹೇಳಿ ಆತ ಹೊರ ನಡೆಯುತ್ತಾನೆ ಇಷ್ಟೇ ಅಲ್ಲ ಲಕ್ಕ ರುಕ್ಮಿಣಿಗೂ ಹೆಚ್ಚಿನ ಗೌರವವನ್ನು ಕೊಡುತ್ತಾನೆ ತನ್ನ ತಂಗಿ ಗಂಡನನ್ನು ಬಿಟ್ಟು ಬಂದರೂ ಕೂಡ ಆಕೆಯನ್ನು ಗೌರವಯುತವಾಗಿ ನಡೆಸ್ಕೊಳ್ತಾನೆ ಆಕೆಗೆ ಆಶ್ರಯವನ್ನು ತನ್ನ ಮನೆಯಲ್ಲಿಯೇ ಕೊಡುತ್ತಾನೆ ಲಕ್ಕನ ಪಯಣ ಲಕ್ಕ ದರಮನಹಳ್ಳಿಯ ನ್ಯಾಯ ಪಂಚಾಯಿತಿಕೆಯ ತೀರ್ಪಿನಂತೆ ತನ್ನ ಎಲ್ಲೆಯನ್ನು ಬಿಟ್ಟು ಹೊರಗೆ ಹೋಗುತ್ತಾನೆ ಧರುಮನಹಳ್ಳಿ ನ್ಯಾಯ ಪಂಚಾಯಿತಿಕೆಯು ಲಕ್ಕನಿಗೆ ಮಾಡಿರುವಂತಹ ಕೆಟ್ಟ ಕೆಲಸದ ಪ್ರಕಾರ ಆತನಿಗೆ ಶಿಕ್ಷೆಯನ್ನು ವಿಧಿಸುತ್ತದೆ ಆತ ಈ ಊರಿನಲ್ಲಿ ಇರಬಾರದು ಆತ ಬಿಸಿ ನೀರನ್ನು ಕುಡಿಯಬಾರದು ಯಾರು ಕೂಡ ಆತನಿಗೆ ನೀರನ್ನು ಕೊಡಬಾರದು ತಿಂಡಿಯನ್ನು ಕೊಡಬಾರದು ಆತ ಈ ಊರಿನಿಂದ ಹೊರ ಹೋಗಬೇಕು ಅನ್ನುವಂತಹ ಕೆಲವೊಂದು ನಿಯಮಗಳನ್ನು ಆ ಒಂದು ಪಂಚಾಯಿತಿ ಹಾಕುತ್ತದೆ ಯಾವ ವಿಷಯವೇ ಆಗಲಿ ಯಾರೇ ಆಗಿರಲಿ ಈ ಧರ್ಮನಹಳ್ಳಿ ಪಂಚಾಯತಿಕೆಯು ಅತ್ಯಂತ ಪ್ರಾಮಾಣಿಕತನದಿಂದ ನ್ಯಾಯವನ್ನು ನೀಡುತ್ತದೆ ರುಕ್ಮಿಣಿ ಮತ್ತು ಲಕ್ಕನ ಲೈಂಗಿಕತೆಯ ಒಂದು ವಿಚಾರವಾಗಿ ಧರ್ಮನಹಳ್ಳಿ ನ್ಯಾಯ ತೀರ್ಪನ್ನು ನೀಡುತ್ತದೆ ಆ ಪ್ರಕಾರ ಲಕ್ಕನಿಗೆ ಕಠೋರವಾದಂಥ ಶಿಕ್ಷೆಯನ್ನು ನಂಜೇಗೌಡನ ಮೂಲಕ ನೀಡಲಾಗುತ್ತದೆ ಇಂತಹ ಕಟುಗರ ನಡುವೆ ತಾನು ಇರಬಾರದೆಂದು ತೀರ್ಮಾನಿಸುತ್ತಾನೆ ಕೋಪದಿಂದ ತನ್ನ ಬೊಡ್ಡನಾಗಿರುವಂಥ ನಾಯಿಯನ್ನು ಕಾಲಿನಿಂದ ಒದೆಯುತ್ತಾನೆ ಏಕೆಂದರೆ ಆತನಿಗೆ ಕೋಪವಿದೆ ಹಾಗಾಗಿ ತನ್ನ ಸ್ಥಿತಿ ಚಿಂತಾಜನಕವಾಗಿದೆ ಅಂತ ಹೇಳಿ ಆತ ತಿಳ್ಕೊಂಡು ಈ ರೀತಿಯಾಗಿ ನಾಯಿಯೊಂದಿಗೆ ಒಂದು ರೀತಿಯ ಅತ್ಯಂತ ಕೋಪದಿಂದ ಆ ನಾಯಿಯನ್ನು ಒದೆಯುತ್ತಾನೆ ಲಕ್ಕ ಈ ರೀತಿ ನಾಯಿಯನ್ನು ಓದಿದ್ದರಿಂದ ಆ ಬೊಡ್ಡ ಕುಯ್ಯೋ 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 ಅಂತೇಳಿ ಅರಚುತ್ತಾ ಕಿರಿಚುತ್ತಾ ಮುಂದೆ ಹೊರಟೋಗುತ್ತದೆ ಲಕ್ಕ ಲಾಟಿನಿನ ಬೆಳಕಿನಲ್ಲಿ ಕೈ ದೊಣ್ಣೆಯನ್ನ ಕುಟ್ಟಿ ಕುಟ್ಟಿ ಸದ್ದು ಮಾಡುತ್ತಾ ಮುಂದೆ ಸಾಗುತ್ತಾನೆ ಲಕ್ಕ ತನ್ನ ತಂದೆಯನ್ನು ನೆನಪಿಸ್ಕೊಳ್ತಾನೆ ನನ್ನ ಅಯ್ಯ ನನ್ನನ್ನು ಬೈಯುತ್ತಿದ್ದುದು ಯಾವಾಗಲೂ ಅಳುತ್ತಿದ್ದನೆಂದು ನೆನೆಯುತ್ತಾನೆ ಲಕ್ಕ ಹೀಗೆ ಯೋಚಿಸುತ್ತಿರಬೇಕಾದರೆ ಕಾಡಿನಿಂದ ಕೊಳ್ಳಿ ದೇವ ಥರ ಕಾಣಿಸ್ತದೆ ಅವನಿಗೆ ಆಗ ಲಕ್ಕ ಚಿಕ್ಕ ವಯಸ್ಸಿನಲ್ಲಿ ದೆವ್ವ ಪಿಶಾಚಿಗಳಿಗೆ ಹೆದರಿಕೊಳ್ಳುತ್ತಿದ್ದು ನಿಜ ಆದರೆ ತನಗೆ ಪಂಚಾಯಿತಿ ನೀಡಿದ ಶಿಕ್ಷೆಯಿಂದಾಗಿ ಯಾವುದಕ್ಕೂ ಎದರದ ಗಂಡಸಾಗಿದ್ದಾನೆ ವ್ಯಕ್ತಿಯಾಗಿದ್ದಾನೆ ಲಕ್ಕ ಧೈರ್ಯದಿಂದ ಲಕ್ಕ ಮುಂದೆ ನಡೆಯುತ್ತಾ ಹೋದಂತೆ ಮರದ ಮೇಲೆ ಕುಂತಿದ್ದ ಮನುಷ್ಯನನ್ನು ಕಾಣುತ್ತಾನೆ ಆ ಮನುಷ್ಯ ತನ್ನೂರಿನ ದಾಸಯ್ಯ ಆಗಿರುತ್ತಾನೆ ಆಗ ಲಕ್ಕನಿಗೆ ನೆಮ್ಮದಿ ದೊರೆಯುತ್ತದೆ ಯಾಕೆಂದರೆ ಆತನಿಗೆ ಎಲ್ಲಿ ಕೊಳ್ಳಿ ಕೊಳ್ಳಿದೇವ ಬಂದಿದೆಯೋ ಪಿಶಾಚಿ ಬಂದಿದೆಯೋ ದೆವ ಬಂದಿದೆಯೋ ಅನ್ನುವಂಥ ಆತಂಕ ಇರ್ತಿತ್ತು ಆ ಪ್ರಕಾರ ಅವನು ಆ ಮನುಷ್ಯನ ನೋಡಿದ ತಕ್ಷಣ ಅವನು ದಾಸಯ್ಯ ಅಂತ ಹೇಳಿ ತಿಳ್ಕೊಂಡು ನೆಮ್ಮದಿಯನ್ನು ಪಡೆಯುತ್ತಾನೆ ಯಾರೇ ಆಗಿರಲಿ ವಿದ್ಯಾರ್ಥಿಗಳೇ ವಿಶೇಷವಾದಂಥ ಒಂದು ಸಂದರ್ಭವನ್ನು ಕಂಡ್ರೆ ಎಲ್ಲರಿಗೂ ಭಯ ಅಂತೇಳಿ ಇದ್ದೇ ಇರುತ್ತದೆ ಹಾಗೆಯೇ ಲಕ್ಕನಿಗೂ ಕೂಡ ಆ ಸಂದರ್ಭದಲ್ಲಿ ಕಷ್ಟದ ದಿನಗಳಲ್ಲಿ ಆತನಿಗೆ ಮರದ ಮೇಲಿನ ಆ ಒಂದು ಚಿತ್ರ ದೆವ್ವದಂತೆ ಭಾಸವಾಗುತ್ತದೆ ನಂತರ ಆ ವ್ಯಕ್ತಿ ದಾಸಯ್ಯ ಅಂತ ಹೇಳಿ ಆತ ಮನವರಿಕೆ ಮಾಡಿಕೊಳ್ಳುತ್ತಾನೆ ಇಷ್ಟು ಹೊತ್ತಿನಲ್ಲಿ ಹಾಲು ಹಕ್ಕಿಗಳು ಕಿಚ ಕಿಚ ಪಚ ಅಂತ ನುಡಿಯುತ್ತಿರುವುದನ್ನು ದಾಸಯ್ಯ ಆಲಿಸಿಕೊಂಡು ಬೆಳಗಿನ ಜಾವದಲ್ಲಿ ತಾನು ಶಕುನವನ್ನು ನುಡಿಯುತ್ತಾನೆ ಅಂದರೆ ಹಾಲು ಅಕ್ಕಿಗಳು ಯಾವ ಶಕುನವನ್ನು ಹೇಳ್ತವೋ ಆ ಶಕುನವನ್ನು ದಾಸಯ್ಯ ಪಡೆದುಕೊಂಡು ಅಲ್ಲಿನ ಗಲ್ಲಿ ಗಲ್ಲಿ ತಿರುಗುತ್ತಾ ಶಕುನವನ್ನು ನುಡಿಯುತ್ತಾನೆ ಈಗಲೂ ನಾವು ದಾಸಯ್ಯವರು ಅಥವಾ ಬುಡ್ಬುಡ್ಕೆಯವರು ಶಕುನವನ್ನು ನುಡಿಯೋದನ್ನು ನಾವು ಕಾಣುತ್ತಿದ್ದೇವೆ ಅಂದರೆ ಈ ನಾಗರಿಕತೆಯಿಂದ ದಾಸಯ್ಯ ಮತ್ತು ಬುಡ್ಬುಡ್ಕೆಯವರ ಸಂಖ್ಯೆ ಕಡಿಮೆಯಾಗಿದೆ ಅವರು ತಮ್ಮದೇ ಆದಂಥ ಜೀವನದಲ್ಲಿ ಮುಳುಗಿ ಹೋಗಿದ್ದಾರೆ ಶಕುನ ಹೇಳುವುದರೊಂದಿಗೆ ದಾಸಯ್ಯ ಮನೆ ಮನೆ ಭಿಕ್ಷೆ ಬೇಡಿ ಅಕ್ಕಿ ರಾಗಿಯನ್ನು ಪಡೆಯುತ್ತಾನೆಂದು ಲಕ್ಕ ತಿಳಿಯುತ್ತಾನೆ ಧಾನ್ಯ ಇರೋದು ಕೊಡುತ್ತಾರೆ ಇಲ್ಲದವರು ಏನು ಕೊಡದೆ ಸುಮ್ಮನಾಗುತ್ತಾರೆ ಎಲ್ಲರ ಮನೆಗಳಲ್ಲೂ ಕೂಡ ಅಷ್ಟೇ ಕೆಲವರು ಧಾನ್ಯಗಳನ್ನು ಪಡ್ಕೋತಾರೆ ಕೆಲವರು ಧಾನ್ಯಗಳೇ ಇಲ್ಲದಂಥ ಸ್ಥಿತಿಯಲ್ಲಿ ಇರುತ್ತಾರೆ ಈ ಒಂದು ವಿಷಯವನ್ನು ಲಕ್ಕ ಅರ್ಥ ಮಾಡಿಕೊಂಡಿರ್ತಾನೆ ಯಾಕೆಂದರೆ ಲಕ್ಕನ ಬದುಕು ಕೂಡ ಬಡತನದಿಂದ ಕೂಡಿದೆ ತನ್ನಂತೆಯೇ ಇತರರು ಕೂಡ ಧಾನ್ಯಗಳಿಲ್ಲದೆ ಬಡತನದ ಜೀವನವನ್ನು ನಡೆಸುತ್ತಿದ್ದಾರೆ ಅನ್ನುವಂಥ ಅರಿವನ್ನು ಲಕ್ಕ ಪಡೆದಿರ್ತಾನೆ ಹಾಗಾಗಿ ಆತ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ ಕೆಲವರ ಮನೆಗಳಲ್ಲಿ ಧಾನ್ಯಗಳಿರ್ತವೆ ಇರೋರು ಕೊಡ್ತಾರೆ ಇಲ್ದರೋರು ಸುಮ್ಮನೆ ಇರ್ತಾರೆ ಅಂತ ಹೇಳಿ ಆತ ತಿಳಿಯುತ್ತಾನೆ ಲಕ್ಕನ ಪಯಣ ಮುಂದುವರಿಯುತ್ತಿರುವಾಗ ಜ್ವಾಲೆ ಕಾಣಿಸ್ಕೊಳ್ತದೆ ಅದನ್ನು ನೋಡಿ ಕೊಳ್ಳಿದ್ದೆವ ಅಲ್ಲ ಅದು ಕಾಡಗಿಚ್ಚು ಅಂಥೇಳಿ ತಿಳಿತಾನೆ ಲಕ್ಕ ಮುಂದುವರಿಯುತ್ತಲೇ ಇರುವಾಗ ಒಂದು ಬೆಳಕಾಗ್ತದೆ ಇಂದಿನದೆಲ್ಲವನ್ನು ಮರೆಯುತ್ತಾನೆ ಲಕ್ಕ ತನಗೆ ಅರಿವಿಲ್ಲದಂತೆ ಪದವನ್ನು ಹಾಡುತ್ತಾ ತಾನು ತನ್ನ ತಂಗಿ ಶಿವನಿ ಚೇಷ್ಟೆ ಮಾಡಲು ಹೇಳಿದ ಪದವೇ ಇದಾಗಿದೆ ಅಂತೇಳಿ ನೆನಪಿಸ್ಕೊಳ್ತಾನೆ ಲಕ್ಕ ಲಕ್ಕಪ್ಪ ಲೋ 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 ಎಕ್ಕಡ ಗಿಡದಲ್ಲಿ ಲೋ ಲೋ ಬೆಣಕಪ್ಪ ಕುಂತವನಿ ಲೋ ಕರಿ ಕಡುಬು ತಿಂತವನಿ ಲೋ ಲೋಲೋ ಅಂಥೇಳಿ ಆಡುವಾಗ ಪೊರೆ ಬಿಡುತ್ತಿದ್ದ ನಾಗರ ಹಾವಿನ ಪೊರೆಯನ್ನು ತನ್ನ ಬೊಡ್ಡ ನಾಯಿಯಿಂದ ಕೀಳಿಸುತ್ತದೆ ಅಂದರೆ ಆ ನಾಗರ ಹಾವಿನ ಒಂದು ಪೊರೆಯನ್ನು ಈ ಬೊಡ್ಡ ಏನು ಮಾಡ್ತಾನೆ ಅಂದರೆ ನಾಯಿ ಅದು ತನ್ನ ಬಾಯಿಯ ಮೂಲಕ ಅದನ್ನು ಕೇಳಿಸ್ತದೆ ಈ ಕೆಲಸವನ್ನು ಲಕ್ಕ ಮಾಡಿಸುತ್ತಾನೆ ಲಕ್ಕ ಕಾಡಿನಲ್ಲಿ ಹೋಗುತ್ತಿರುವಾಗ ಕಟ್ಟಿರುವೆ ಕರಿಗೊದ್ದಗಳು ಲಕ್ಕನ ಕಾಲನ್ನು ಕಚ್ಚಿ ಉರಿಯನ್ನು ಉಂಟು ಮಾಡುತ್ತವೆ ಹೀಗೆ ಪ್ರಯಾಣ ಮಾಡುತ್ತಿರುವಾಗ ಎಲ್ಲ ಸಣ್ಣ ಹುಳುಗಳು ಒಗ್ಗಟ್ಟಾಗಿ ಸೇರಿ ಗೋಧಿನಾಗರಹವನ್ನು ಸಾಯಿಸುತ್ತವೆ ಇಷ್ಟೇ ಅಲ್ಲದೆ ಕಾಡಿನಲ್ಲಿ ಆನೆಗಳ ಹಿಂಡನ್ನು ನೋಡಿ ಆನಂದಿಸುತ್ತಾನೆ ಅಂದರೆ ಲಕ್ಕ ಕಾದಂಬರಿಯ ಅಂತ್ಯದಲ್ಲಿ ಕಟ್ಟಕಡೆಯ ಸಂದರ್ಭದಲ್ಲಿ ತಾನು ತನ್ನ ಮನೆಯನ್ನು ತಂಗಿಯನ್ನು ತನ್ನ ಆ ಎಲ್ಲ ಸಮಸ್ತ ಒಂದು ಬದುಕನ್ನು ಬಿಟ್ಟು ಆತ ಧರ್ಮನಹಳ್ಳಿಯ ನ್ಯಾಯ ಪಂಚಾಯಿತೆಯ ತೀರ್ಪಿನಂತೆ ಪ್ರದೇಶವನ್ನು ಬಿಟ್ಟು ಹೊರಗಡೆ ಹೋಗ್ತಾ ಇರ್ತಾನೆ ಏಕಾಂಗಿಯಾಗಿ ಯಾವ ಆಸೆಗಳು ಇಲ್ಲದೆ ಆತ ತನ್ನ ಪಯಣವನ್ನು ಮುಂದುವರಿಸ್ತಾ ಹೋಗ್ತಿರ್ತಾನೆ ಈ ರೀತಿಯ ಪಯಣದಲ್ಲಿ ಆತ ಎಲ್ಲ ತರಹದ ಕೆಲವೊಂದು ದೃಶ್ಯಗಳನ್ನ ನೋಡ್ತಾ ತನ್ನ ನಾಯಿಯ ಜೊತೆಗೆ ಹೋಗುತ್ತಾ ಇರ್ತಾನೆ ಅಂದರೆ ಆತನಿಗೆ ಇದೇ ಬದುಕು ಇದೇ ಜೀವನ ಅಂಥೇಳಿ ಅರಿವಾಗಿ ಕೊನೆಗೆ ರುಕ್ಮಿಣಿಯ ಪರವಾಗಿ ನಿಂತು ಆಕೆಗೆ ನ್ಯಾಯವನ್ನು ಒದಗಿಸುವ ಮೂಲಕ ಆಕೆಯನ್ನು ಧರ್ಮನಹಳ್ಳಿಯ ಪಂಚಾಯತಿಕೆಯ ಮುಂದೆ ನಿಲ್ಲಿಸದೆ ತಾನೇ ತಪ್ಪು ಮಾಡಿದ್ದನೆಂದು ತನ್ನ ಮೇಲೆ ತಪ್ಪನ್ನು ಹಾಕಿಕೊಂಡು ಈ ರೀತಿಯಾಗಿ ಆತ ಕಾಡಿನ ಮಧ್ಯೆ ತನ್ನ ಪಯಣವನ್ನು ಮುಂದುವರಿಸುತ್ತಿರುತ್ತಾನೆ ಆದರೆ ಆತ ಎಲ್ಲೂ ಕೂಡ ನೋವನ್ನು ಆ ಒಂದು ಪಯಣದ ಸಂದರ್ಭದಲ್ಲಿ ಅನುಭವಿಸದೆ ಹಲವಾರು ಪ್ರಾಣಿಗಳ ಒಂದು ಅವಸ್ಥೆಯನ್ನು ಕಂಡು ಆನಂದಿಸುತ್ತಾನೆ ಕಟ್ಟಿರುವೆಗಳಿಂದ ಕಚ್ಚಿಸ್ಕೊಳ್ತಾನೆ ಆದರೆ ಗಟ್ಟಿ ಹೃದಯನ ಹೃದಯವಂತನಾಗಿ ಆತ ಕಾಡಿನ ಮಧ್ಯೆ ನಡೆಯುತ್ತಾ ಹೋಗುತ್ತಾನೆ ಕಾದಂಬರಿಯ ಮುಕ್ತಾಯ ಹೀಗೆ ಮುಂದುವರಿತಾ ಹೋಗುತ್ತೆ ಕಾದಂಬರಿಯ ಮುಕ್ತಾಯವು ಲಕ್ಕನಿಂದಲೇ ಕೊನೆಯಾಗುತ್ತದೆ ಕಾಡಿನ ಮಧ್ಯೆ ಪ್ರಯಾಣ ಮಾಡುತ್ತಿರುವ ಲಕ್ಕ ಆನೆಯೂ ಈಯುವುದನ್ನು ತಾಯಿ ಆನೆ ತನ್ನ ಮರಿಯನ್ನು ತನ್ನ ಸೊಂಡಲಿನಿಂದ ಎತ್ತಿಕೊಂಡು ಹೋಗುವುದನ್ನು ಕಂಡು ಬಹಳ ಆನಂದಿಸುತ್ತಾನೆ ಲಕ್ಕ ಇಲ್ಲಿಂದ ಮುಂದೆ ಹೋಗುತ್ತಿದ್ದಂತೆ ಹಿಂದಿನದೆಲ್ಲವನ್ನು ಮರೆಯುತ್ತಾನೆ ಯಾಕೆಂದರೆ ಮನುಷ್ಯನ ಮೇಲೆ ಕಷ್ಟಗಳನ್ನ ಮರೀಲೇಬೇಕು ತನ್ನ ಜೀವನ ಹೋಗ್ತಾ ಹೋಗ್ತಾ ಇರಬೇಕಾದರೆ ತನ್ನ ಜೀವನವನ್ನು ಮುಂದುವರಿಸಬೇಕಾದರೆ ಆತ ಹಿಂದಿನದೆಲ್ಲವನ್ನು ಮರೀಲೇಬೇಕು ಇಲ್ಲ ಅಂದರೆ ಜೀವನ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಪ್ರಕಾರ ಲಕ್ಕ ಮುಂದೆ ಹೋಗ್ತಾ ಹೋಗ್ತಾ ಇದ್ದಂಗೆ ತನ್ನ ಹಿಂದಿನದೆಲ್ಲವನ್ನು ನಡೆದಂಥ ಆ ಜೀವನದ ಬದುಕಿನ ಕೈ ಘಟನೆಗಳನ್ನು ಮರೆಯುತ್ತಾ ಹೋಗುತ್ತಾನೆ ತನ್ನನ್ನು ಬೇರೆ ಲೋಕಕ್ಕೆ ಕೊಂಡೊಯ್ದ ಕಾಡಿನ ಪ್ರಯಾಣವನ್ನು ಕಂಡು ಸಮಾಧಾನದ ಸ್ಥಿತಿಗೆ ತಲುಪುತ್ತಾನೆ ಚಿಕ್ಕಂದಿನಲ್ಲಿ ಲಕ್ಕ ಊರಿನ ಓಕುಳಿ ಹಬ್ಬದಲ್ಲಿ ತಮಟೆ ಬಾರಿಸುತ್ತಾ ತನ್ನ ಮೈ ಮೇಲೆ ದೇವತೆ ಬಂದ ಹಾಗೆ ಕುಣಿಯುತ್ತಿದ್ದುದನ್ನು ನೆನಪಿಸಿಕೊಳ್ಳುತ್ತಾನೆ ಮುಂದೆ ಮುಂದೆ ಲಕ್ಕ ಪ್ರಯಾಣಿಸುತ್ತಿರುವಾಗ ದೊಡ್ಡ ನಾಯಿಯು ಹಿಂಬಾಲಿಸಿಕೊಂಡು ಹೋಗುತ್ತಿರುತ್ತದೆ ಆಕಾಶದಲ್ಲಿ ಗರುಡ ಪಕ್ಷಿ ಹಾರಾಡುವಾಗ ಅದನ್ನೇ ದೃಷ್ಟಿಸಿ ಮುಂದೆ ಮುಂದೆ ನಡೆಯುತ್ತಾನೆ ಮನುಷ್ಯರಿಂದ ದೂರ ಆದ ಲೆಕ್ಕನಿಗೆ ಬೊಡ್ಡ ನಾಯಿ ಮಾತ್ರ ಜೊತೆಯಾಗಿರುತ್ತದೆ ಲಕ್ಕ ಏಕಾಂಗಿಯಾಗಿ ಬೊಡ್ಡನ ಜೊತೆಯಲ್ಲಿ ಕಾಡಿನ ಪಯಣದೊಂದಿಗೆ ಹೋಗುತ್ತಲೇ ಇರುವಾಗ ಕಾದಂಬರಿ ಮುಕ್ತಾಯವಾಗುತ್ತದೆ ಅಂದರೆ ಕಾದಂಬರಿಯು ಯಾವ ಒಂದು ಮಾನದಂಡದಲ್ಲಿ ನಡೆಯುತ್ತಾ ಹೋಗುತ್ತದೆ ಎಂದರೆ ಲಕ್ಕ ತಾನೇ ತಪ್ಪು ಮಾಡದಿದ್ದರೂ ಕೂಡ ಹೆಣ್ಣು ಮಗಳನ್ನು ಆತ ಕಟಕಟಗೆ ತರದೆ ಅವಳಿಗೆ ನ್ಯಾಯವನ್ನು ಒದಗಿಸುವ ಮೂಲಕ ತಾನೇ ತಪ್ಪು ಮಾಡಿದ್ದೇನೆಂದು ಒಪ್ಪಿಕೊಂಡು ಆತ ಏಕಾಂಗಿಯಾಗಿ ಮುಂದುವರಲಿಕ್ಕೆ ತಾನೇ ಒಂದು ವಿಷಯವನ್ನು ಮಂಡಿಸುತ್ತಾ ಮುಂದೆ ಹೋಗುತ್ತಾನೆ ಲಕ್ಕ ತನ್ನ ತಾಯಿ ಶತ್ರು ಆಕೆಯನ್ನು ಅಲ್ಲಿಯೇ ಬಿಡದೆ ಆ ಶವವನ್ನು ಬೇರೆಯವರ ಪಾಲಿಗೆ ಕೊಡದೆ ತಾನೇ ನೇರವಾಗಿ ಹೆಣವನ್ನು ಹೆಗಲ ಮೇಲೆ ಹೊತ್ತಿಕೊಂಡು ಹೋಗಿ ಮಣ್ಣು ಮಾಡುತ್ತಾನೆ ಇಲ್ಲಿ ಗಮನಿಸುವಂಥ ಮುಖ್ಯ ಅಂಶ ಏನೆಂದರೆ ತಾಯಿಗೆ ತಕ್ಕ ಮಗನಾಗಿದ್ದಾನೆ ತಾಯಿಯ ವೇದನೆಯನ್ನು ತಾಯಿ ಮಾಡಿದಂಥ ಸೇವೆಯನ್ನು ನೆನಪಿಸಿಕೊಳ್ಳುವಂಥ ಅತ್ಯಂತ ಒಳ್ಳೆಯ ಉಳ್ಳಂತಹ ವ್ಯಕ್ತಿಯಾಗಿದ್ದಾನೆ ಲಕ್ಕ ಲಕ್ಕ ಲಕ್ಕನಿಗೆ ನೀಡಿದಂಥ ತೀರ್ಪು ಲಕ್ಕನನ್ನು ಗರಿಪಾಡು ಮಾಡುವಂತೆ ಪಂಚಾಯಿತಿಗೆ ನೀಡುವಂಥ ತೀರ್ಪು ಇವೆಲ್ಲದರಿಂದ ಬಿಡುಗಡೆಯಾಗಿ ಲಕ್ಕ ತನ್ನ ಜೀವನವನ್ನು ತಂಗಿಯನ್ನು ಎಲ್ಲರನ್ನು ಬಿಟ್ಟು ಕಾಡಿನ ಮಧ್ಯೆ ಪಯಣವನ್ನು ಮುಂದುವರಿಸಿ ಮುಂದುವರಿಸುತ್ತಾನೆ ಈ ಪಯಣ ಮುಂದುವರಿಯುತ್ತಾ ಕಾದಂಬರಿ ಕೊನೆ ಆಗ್ತದೆ ಚದುರಂಗರವರು ಈ ಕಾದಂಬರಿಯಲ್ಲಿ ಲಕ್ಕನ ವ್ಯಕ್ತಿತ್ವ ಎಂಥದ್ದು ತಳ ಸಮುದಾಯದ ವ್ಯಕ್ತಿ ಆದರೂ ಕೂಡ ಆತನಗಿರುವಂತಹ ಆ ಒಂದು ರೀತಿಯ ಗುಣ ಆತನ ನಡತೆ ಆ ರುಕ್ಮಿಣಿಯ ಮೇಲೆ ಇದ್ದಂತಹ ಅಭಿಮಾನ ಗೌರವ ಹಾಗೆಯೇ ಕೃಷ್ಣಶಾಸ್ತ್ರಿಗಳ ಮೇಲಿದ್ದಂತಹ ಒಂದು ಪ್ರೀತಿ ವಾತ್ಸಲ್ಯ ತನ್ನ ತಾಯಿ ತನ್ನ ತಂಗಿ ಸುತ್ತಮುತ್ತಲೂ ಇರುವಂಥ ವ್ಯಕ್ತಿಗಳ ಮೇಲೆ ಆತನಿಗಿರುವಂಥ ಅಭಿಮಾನ ಎಲ್ಲವನ್ನು ಅರ್ಥಪೂರ್ಣವಾಗಿ ಚಿತ್ರಿಸಿದ್ದಾರೆ ಚದುರಂಗರವರು ಪ್ರಮುಖವಾಗಿ ಹಲವಾರು ಪ್ರಸಂಗಗಳ ಮೂಲಕ ಸಮಾಜದಲ್ಲಿ ಸಾರ್ವಕಾಲಿಕವಾಗಿರುವಂಥ ಎಲ್ಲ ಮೌಲ್ಯಗಳನ್ನು ಈ ಕಾದಂಬರಿಯಲ್ಲಿ ತಿಳಿಸುತ್ತಾ ಹೋಗಿದ್ದಾರೆ ಹೆಣ್ಣು ಗಂಡಿನ ಸಂಬಂಧ ಇರಬಹುದು ನ್ಯಾಯ ಪಂಚಾಯಿತಿಕೆಯ ತೀರ್ಪಿರಬಹುದು ಅಥವಾ ಅಲ್ಲಿ ಕೃಷ್ಣಶಾಸ್ತ್ರಿಗಳ ಒಂದು ಕಾರ್ಯವೈಖರಿ ಇರಬಹುದು ಸರಸಿ ಮತ್ತು ರುಕ್ಮಿಣಿಯ ಸಂಬಂಧ ಇರಬಹುದು ಲಕ್ಕನ ಜೊತೆಯಲ್ಲಿರುವಂಥ ಆ ಬೊಡ್ಡ ಅನ್ನುವಂಥ ನಾಯಿಯ ಸಂಬಂಧ ಇರಬಹುದು ಹೀಗೆ ನಾನಾ ರೀತಿಯ ವಿಷಯಗಳ ಬಗ್ಗೆ ಅರ್ಥಪೂರ್ಣವಾಗಿ ಈ ಒಂದು ವೈಶಾಖ ಕಾದಂಬರಿಯಲ್ಲಿ ಅಭಿವ್ಯಕ್ತಿಪಡಿಸಿದ್ದಾರೆ ಚಿತ್ರಣಗೊಳಿಸಿದ್ದಾರೆ ಇಲ್ಲಿ ಬರುವಂಥ ಎಲ್ಲ ಪ್ರಸಂಗಗಳು ಎಲ್ಲ ಮೌಲ್ಯಗಳು ಸಾರ್ವಕಾಲಿಕ ಮೌಲ್ಯಗಳಾಗಿರುತ್ತವೆ ಎಲ್ಲ ಕಾಲಕ್ಕೂ ಅನ್ವಯಿಸುವಂತಹ ಘಟನೆಗಳನ್ನು ಚದರಂಗರವರು ಈ ಕಾದಂಬರಿಯಲ್ಲಿ ತಂದಿದ್ದಾರೆ ಇಲ್ಲಿಗೆ ಈ ಒಂದು ಕಾದಂಬರಿಯ ಅಧಿವೇಶನಗಳು ಮುಗಿತವೆ ಕೊನೆಯ ಅಧಿವೇಶನವಾಗಿರುವಂಥ ಇಪ್ಪತ್ತೆಂಟರ ವಿಶ್ಲೇಷಣೆಯನ್ನು ಮುಗಿಸುತ್ತೇನೆ ಇಲ್ಲಿಗೆ ವೈಶಾಖ ಕಾದಂಬರಿಯ ವಿಶ್ಲೇಷಣೆ ಕೊನೆಯಾಗುತ್ತದೆ ಈ ಒಂದು ಅಧಿವೇಶನಗಳ ವಿಶ್ಲೇಷಣೆಯನ್ನು ಕೇಳಿಸಿಕೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು